ದೇಶದಲ್ಲಿ ಆರ್ಥಿಕವಾಗಿ ಮುನ್ನಡೆಯಬೇಕಾದರೆ ಅದಕ್ಕೆ ಮೊದಲು ಶಿಕ್ಷಣ ಕಲಿಯಬೇಕು. ಆ ಶಿಕ್ಷಣ ಬರುವುದೇ ಶಿಕ್ಷಕರು ಹೇಳಿಕೊಡುವ ಪಾಠದಿಂದ. ಅಂತ ನಿಷ್ಠಾವಂತ ಶಿಕ್ಷಕರ ಮಧ್ಯೆ ಇಲ್ಲೊಬ್ಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ನಾಮದೇವ ರಾಮು ಚವ್ಹಾಣ್. ಈತನು ಶಾಲೆಗೆ ಹೋಗದೆ ಸಂಬಳ ಪಡೆದು ಸರ್ಕಾರಕ್ಕೆ ವಂಚಿಸಿದ್ದು ಆತನನ್ನು ಅಮಾನತು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮನವಿ ಮಾಡಿಕೊಂಡರು. ವಿಜಯಪುರ ನಗರದ ಮಾಧ್ಯಮದವರೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಅಧ್ಯಕ್ಷ ಹಾಗೂ ಮಾಜಿ ಸೈನಿಕ ಆರ್ ಹಿರೇಮಠ ಅವರು ಮಾತನಾಡುತ್ತಾ, ಚಡ್ಚಣ್ ತಾಲೂಕಿನ ಸಾತಲ್ಗಾಂವ್ 1998ರಿಂದ ಶಿಕ್ಷಕನಾಗಿರುವ ನಾಮದೇವ ರಾಮು ಚವ್ಹಾಣ್ ಅವರು ಶಾಲೆಗೆ ಮಕ್ಕಳಿಗೆ ಪಾಠ ಮಾಡಲು ಹೋಗದೆ ತಿಂಗಳಿಗೊಮ್ಮೆ ತಮ್ಮ ಸಂಬಳಕ್ಕಾಗಿ ಶಾಲೆಗೆ ಬಂದು ಹೋಗ್ತಾರೆ. ಇಂಥ ಭ್ರಷ್ಟ ಶಿಕ್ಷಕರನ್ನು ಕೆಲಸದಿಂದ ತೆಗೆದುಹಾಕಲು ಡಿಸಿ ಅವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದು, ಈಗ ಡಿಡಿಪಿ ಅವರಿಗೆ ಮನವಿ ಕೊಡಲು ಬಂದಿದ್ದೇವೆ. ಯಾಕೆಂದರೆ ಅದು ನಮ್ಮ ಚಡ್ಚಣ್ ತಾಲೂಕಿನ ಕಟ್ಟಕಡೆಯ ಹಳ್ಳಿ ಕುಗ್ರಾಮದವರು. ಅಲ್ಲಿ ಶಿಕ್ಷಕರಿಂದ ಎಷ್ಟೋ ಮಕ್ಕಳು ವಂಚಿತರಾಗಿದ್ದಾರೆ. ಅದಕ್ಕಾಗಿ ಕೂಡಲೇ ಅವರನ್ನ ಅಮಾನತು ಮಾಡಿ ಮತ್ತು ಇಲ್ಲಿಯವರೆಗೆ ಕರ್ತವ್ಯ ನಿಭಾಯಿಸದೆ ತೆಗೆದುಕೊಂಡಿರುವ ಸಂಬಳವನ್ನು ಬಡವರಿಗೆ ನೀಡಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. ಇವತ್ತು ಇಲ್ಲಿ ಡಿಡಿಪಿ ಸಾಹೇಬರಿಗೆ ಮನವಿ ಕೊಡಲು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಚಡ್ಚಣ್ ತಾಲೂಕಿನ ಸಾತಲ್ ಗ್ರಾಮದಲ್ಲಿ 1998ರಲ್ಲಿ ಒಬ್ಬ ಶಿಕ್ಷಕ ಶ್ರೀ ರಾಮು ನಾಮದೇವ್ ರಾಮು ಚವ್ಹಾಣ್ ಎಂಬ ಶಿಕ್ಷಕನು ಅಲ್ಲಿ ಹಾಜರಾತನ. ಹಾಜರಾಗಿ ಇಲ್ಲಿವರೆಗೂ ಕೂಡ ಸ್ಕೂಲಿಗೆ ಒಂದು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಹೋಗಿ ಪಗಾರ ತಗೋತು ಒಂದು ಮಕ್ಕಳಿಗೆ ಶಾಲೆ ಕಲಿಸ್ತಾ ಇಲ್ಲ. ಇಂಥ ಭ್ರಷ್ಟ ಶಿಕ್ಷಕನನ್ನು ಕಿತ್ತೊಗಿಬೇಕನ್ನೋ ಸಲುವಾಗಿ ಇವತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ, ಆದರೆ ಡಿಡಿಪಿ ಅವ್ರಿಗೆ ಕೊಡಕ್ಕೆ ಬಂದಿದ್ದೀವಿ. ಇದು ಯಾಕಪ್ಪ ಅಂದ್ರೆ ಇವತ್ತಿನ ಮುಖ್ಯಮಂತ್ರಿ ಜನ ಮುಖ್ಯಮಂತ್ರಿ ನಾವು ಇಷ್ಟೇ ಬೇಡ್ಕೊಳ್ಳೋದು ಸಿದ್ದರಾಮಯ್ಯ ಸಾಹೇಬ್ರೆ, ಅದು ನಮ್ಮ ಚಡ್ಚಣ ತಾಲೂಕಿನ ಕಟ್ಟಕಡೆ ಹಳ್ಳಿ ಕುಗ್ರಾಮ ಇರ್ಬೋದು, ಅಲ್ಲಿ ಶಿಕ್ಷಕನಿಂದ ಎಷ್ಟೋ ಮಕ್ಕಳು ವಂಚಿತರಾಗಿದೆ. ಆದರೂ ಕೂಡ ಅಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಶಾಲೆ ಇದೆ, ಅಲ್ಲಿ ಒಬ್ಬ ಶಿಕ್ಷಕ 98ರಿಂದ ಶಿಕ್ಷಣ ಕೊಡದೆ ಪೇಮೆಂಟ್ ತಗೋತಾನಪ್ಪ ಅಂದ್ರೆ ಎಷ್ಟು ಭ್ರಷ್ಟ ಆದ್ದಲ್ಲ. ಆ ಒಬ್ಬ ಯಾವ ನಮ್ದೇ ಒಬ್ಬ ಶಿಕ್ಷಕನನ್ನ ಈ ತಕ್ಷಣದಿಂದ ಅವನು ಅಮಾನತು ಮಾಡಬೇಕು. ಅವ ಏನು ಇಲ್ಲಿವರೆಗೆ 98 ಪೇಮೆಂಟ್ ತಗೋದ್ರೆ ಅದು ಗೌರ್ಮೆಂಟ್ ಜಮಾ ಆಗಬೇಕು ಅಂದಾಗ ಮಾತ್ರ ನಮ್ಮ ಕರೆಯ ಕಾರ್ಯಕರ್ತರ ಸ್ವಾಭಿಮಾನಗಳಿಂದ ನಾವು ಇದನ್ನ ಸ್ಥಗಿತ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ಇದು ರಾಜ್ಯಾದ್ಯಂತ ನಾವು ಇದನ್ನ ಪ್ರತಿಭಟನೆ ಮಾಡ್ತೀವಿ, ಉಗ್ರ ಪ್ರತಿಭಟನೆ ಮಾಡ್ತೀವಿ. ಯಾಕಪ್ಪ ಅಂದ್ರೆ ದೇಶದಲ್ಲಿ ಯಾವುದೇ ದೇಶ ಒಂದು ಆರ್ಥಿಕವಾಗಿ ಮುನ್ನಡೆ ಆಗಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ನಮಗೆ ಶಿಕ್ಷಣ ಅವಶ್ಯ ಇದೆ. ಆ ಶಿಕ್ಷಣ ಯಾರಿಂದ ಬರ್ತದಪ್ಪ? ಶಿಕ್ಷಕರಿಂದ ಬರ್ತದೆ. ಎಷ್ಟೋ ಜನ ನಿಷ್ಠಾವಂತ ಶಿಕ್ಷಕರು ಶಿಕ್ಷಣ ಕೊಡ್ತಾ ಇದ್ದಾರೆ, ಆದ್ರೆ ಇಂಥ ಭ್ರಷ್ಟ ಶಿಕ್ಷಕನಿಂದ ಇಡೀ ನಮ್ಮ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ತೆರೆ ತಗ್ಗಿಸುವಂತಾಗಿದೆ. ವಿಚಾರ ಮಾಡಿ ನೋಡ್ಕೊಳ್ರಿ, 1998ರಿಂದ ಅವ್ರು ಶಿಕ್ಷಣ ಕೊಡಲ್ಲ, ಒಂದು ಪೇಮೆಂಟ್ ತಗೋತಾನಪ್ಪ ಅಂದ್ರೆ ಎಷ್ಟು ಭ್ರಷ್ಟ ಇದೆ, ನಾವು ನಿಂದ ಎಷ್ಟು ಕುಮ್ಮಕ್ಕಿದೆ ಅಂತ ದಯಮಾಡಿ ಇವತ್ತಾದ್ರೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ತಿಳಿಸುವುದಂದ್ರೆ ಭ್ರಷ್ಟ ಏನು ನಾಮದೇವ್ ಅಂತ ಶಿಕ್ಷಕ ಇದ್ದಾರೆ, ತಕ್ಷಣ ಅವನನ್ನು ಅಮಾನತು ಮಾಡಿ ಅವರೆಲ್ಲ ಪೇಮೆಂಟ್ ಏನು ಇಲ್ಲಿವರೆಗೆ ತೋಡದ ಅದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕಂತ ಈ ಮೂಲಕ ನಾವು ಕಳಕಳಿಯಾಗಿ ಬೇಡ್ಕೊಳ್ತಾ ಇದೀವಿ. ನಂತರ ಶರಣ್ ಬಸು ಅವರು ಮಾತನಾಡುತ್ತಾ, ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕನಾಗಿರುವ ನಾಮದೇವ ರಾಮು ಚವ್ಹಾಣ್ ಅವರು 1998ರಿಂದ ಶಾಲೆಗೆ ಹೋಗದೆ ಶಾಲೆಯ ಮೇಲೆ ದಬ್ಬಾಳಿಕೆ ಮಾಡಿ ವಾರಕ್ಕೊಮ್ಮೆ ಹಾಜರಿ ಹಾಕಲು ಬರುತ್ತಿದ್ದು ಇವರಿಗೆ ರಾಜಕೀಯ ಪುಡಾರಿಗಳ ಸಹವಾಸ ಇದೆ. ಅದಕ್ಕಾಗಿ ಇವನನ್ನ ಸರ್ಕಾರ ವಜಾಗೊಳಿಸಿ ಸಂಬಳವನ್ನು ಹಿಂಪಡೆಯುವಂತೆ ಹೇಳಿದರು. ಒಂದು ದುಷ್ಟಕರ ಸಂಗತಿ ಏನಪ್ಪ ಅಂದ್ರೆ, ಚಡ್ಚಣ್ ತಾಲೂಕಿನ ಸಾತಲಗೋರ್ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ನಾಮದೇವ್ ರಾಮು ಚವ್ಹಾಣ್ ಈತನು 1998ರಿಂದ ಶಾಲೆಗೆ ಹೋಗದೆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಮೇಲೆ ದಬ್ಬಾಳಿಕೆ ತೋರಿಸುತ್ತಾ ಶಾಲೆಗೆ ಒಂದು ದಿವಸ ವಾರದಲ್ಲಿ ಒಂದು ದಿವಸ ಹೋಗಿ ಅಲ್ಲಿ ಅಜರಿ ಹಾಕಿ ಮತ್ತು ರಾಜಕೀಯ ಪುಡಾರಿಗಳ ಒಂದು ಸಹವಾಸ ಇಟ್ಟುಕೊಂಡು ಊರ ಜನಗಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಮತ್ತು ಸಹ ಶಿಕ್ಷಕರ ಮೇಲೆ ದಬ್ಬಾಳಿಕೆ ತೋರಿಸುತ್ತಾ ಒಂದು ಶಾಲೆಯ ಒಂದು ಗೌರ್ಮೆಂಟ್ ಪಗಾರ ಏನು ತಿಂಗಳ ಬರುವಂಥ ಪೇಮೆಂಟ್ ಶಾಲೆಗೆ ಹೋಗದೆ ಪೇಮೆಂಟನ್ನು ತಿನ್ನುತ್ತಿರ್ತಕ್ಕಂಥ ಈ ಒಬ್ಬ ರಾಮು ಚವ್ಹಾಣ್ ಎಂಬ ಶಿಕ್ಷಕನ ನಾಮದೇವ ಚವ್ಹಾಣ್ ಎಂಬ ಶಿಕ್ಷಕನನ್ನು ಸರ್ಕಾರ ಈತನನ್ನು ವಜಾಗೊಳಿಸಿ ಈತನ 1998ರಿಂದ ಏನು ಕೊಡ್ತಿರ್ತಕ್ಕಂಥ ಇವನ ಒಂದು ಸಂಬಳವನ್ನು ಹಿಂತೆಗೆದುಕೊಂಡು ನ್ಯಾಯ ದೊರಕಿಸಿಕೊಡ್ಬೇಕಂತ ಈ ಒಂದು ಮಾಧ್ಯಮದ ಮೂಲಕ ತಮಗೆ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ.